ಪಶ್ಚಿಮ ಘಟ್ಟದ ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿ ಚಾರಣ ಮಾಡುವುದೆಂದರೆ ಎಂಥವರಿಗೂ ಕುತೂಹಲ. ಇಂತಹ ಚಾರಣ ಕೈಗೊಂಡ ಶಿವಮೊಗ್ಗದ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ನ 95 ಜನರ ತಂಡ 3 ದಿನಗಳ ಕಾಲ ದಟ್ಟ ಅರಣ್ಯದಲ್ಲಿ ತಿರುಗಿದ ದೃಶ್ಯಗಳು ಇಲ್ಲಿವೆ. ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಪಶ್ಚಿಮ ಘಟ್ಟ ಸಾಲು ಪ್ರಕೃತಿ ರಮಣೀಯ ಸಿರಿಯ ವೈಭವವನ್ನು ಅನಾವರಣಗೊಳಿಸುತ್ತದೆ. ಕಣ್ಣು ಹಾಯಿಸಿದಷ್ಟು ಹಸಿರೆ ತುಂಬಿರುವ ಈ ದಟ್ಟ ಅರಣ್ಯದಲ್ಲಿ ಪ್ರಕೃತಿ ದೇವಿಯೇ ಧರೆಗಿಳಿದು ಬಂದಂತೆ ಭಾಸವಾಗುತ್ತದೆ. ಇಂತಹ ಸೌಂದರ್ಯದ ಗಣಿಯಲ್ಲಿ ಶಿವಮೊಗ್ಗದ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ 25ನೇ ರಾಜ್ಯ ಮಟ್ಟದ ಚಾರಣ ಆಯೋಜಿಸಿತ್ತು. ರಾಜ್ಯದ ನಾನಾ ಭಾಗಗಳಿಂದಲ್ಲದೆ ನೆರೆಯ ಆಂಧ್ರಪ್ರದೇಶದಿಂದಲೂ ಈ ಚಾರಣದಲ್ಲಿ ಯುವಕ ಯುವತಿಯರು ಪಾಲ್ಗೊಂಡಿದ್ದರು. ಪಶ್ಚಿಮ ಘಟ್ಟದ ಹಸಿರು ಹೊದಿಕೆ ಕಣ್ಮನ ಸೆಳೆಯುವ ಹಚ್ಚ ಹಸಿರಿನ ಕಾನನ ರಾಶಿಯನ್ನು ಭೇದಿಸುತ್ತಾ ಹರಿಹರಪುರದಿಂದ ಸಾಗಿದ 95 ಜನರ ಚಾರಣ ತಂಡ ಕಾಡು ಮೇಡು ಎನ್ನದೆ ಸಾಗಿ ಕೋಟೆಗುಡ್ಡ ಏರಿದರು. ಅಲ್ಲಿಂದ ಕುವೆಂಪು ಅವರ ತಾಯಿಯ ತವರು ಹಿರೇಗೂಡಿಗೆ ಬಂದು ಕುವೆಂಪು ಸಂದೇಶ ಭವನ ವೀಕ್ಷಿಸಿದರು. ಎರಡನೇ ದಿನ ಕುಪ್ಪಳ್ಳಿಗೆ ಆಗಮಿಸಿ ಕುವೆಂಪು ಅವರ ನಿವಾಸ, ಕವಿಶೈಲ, ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕವನ್ನು ವೀಕ್ಷಿಸಿದರು. ಮತ್ತೆ ಅಲ್ಲಿಂದ ಹೊರಟ ಚಾರಣಿಗರು ಸಿಡಿಲಗುಡ್ಡ, ತುಂಗಾ ನದಿಯ ಪ್ರದೇಶದಲ್ಲಿ ಆಟವಾಡಿ ನಲಿದು ಸಂತಸಪಟ್ಟರು. ಹೀಗೆ 3 ದಿನ ಚಾರಣದಲ್ಲಿ ಮಲೆನಾಡ ಸೊಬಗಿನ ಸೌಂದರ್ಯಕ್ಕೆ ಮಾರುಹೋಗಿ ಕಾಂಕ್ರೀಟ್ ಸಿಟಿಯನ್ನೇ ಮರೆತೇ ಹೋಗಿದ್ದರು. ಒಟ್ಟಾರೆ ಕಾಡು ಮೇಡು ಅಲೆದು ಅನುಭವಿಸಿದ ಆ ಸವಿ ನೆನಪನ್ನು ಮೆಲುಕು ಹಾಕಿದ್ದು ಹೀಗೆ. ಒಟ್ಟಾರೆ ದಿನನಿತ್ಯದ ಜಂಜಾಟದಲ್ಲಿ ತೊಳಲುವ ಮನುಷ್ಯ ಇಂತಹ ಚಾರಣದಿಂದ ಹೊಸ ಅನುಭವವನ್ನು ಪಡೆಯುವ ಜೊತೆಗೆ ಪ್ರಕೃತಿಯ ಸೌಂದರ್ಯದ ಆಳವನ್ನು ಅರಿಯುವಂತಾಗುತ್ತದೆ ಎಂಬುದು ಮಾತ್ರ ಸತ್ಯ.